ರಾಂಬುಟಾನ್ ಒಂದು ವಿದೇಶಿ ಹಣ್ಣು. ಇದು ಮಲೇಷ್ಯಾ ದೇಶದ ಹಣ್ಣಾಗಿದ್ದು ಮಲಯನ್ ಆರ್ಚಿಪಿಲಾಗೋ ಅಂತ ಆ ಕಡೆಯಿಂದ ಬಂದು ಈಗ ನಮ್ಮ ಭಾರತಕ್ಕೆ ಬಂದು ಇಲ್ಲಿ ಕೂಡ ಬಹಳಷ್ಟು ಪ್ರಸಿದ್ಧಿಯಾಗಿದೆ. 120 ರಿಂದ 150 ರೂಪಾಯಿ ಆರಾಮಾಗಿ ರೈತರಿಗೆ ತೋಟದಲ್ಲೇ ಕೊಟ್ಟು ತಗೊಂಡೋಗುವಂಥ ಪರಿಸ್ಥಿತಿ ಇದೆ. 6 ವರ್ಷದ ಗಿಡದಲ್ಲಿ ನೀವು ಕಸಿ ಮಾಡಿದ ಗಿಡ ಬೆಳೆಸಿದ್ದೆ ಆದರೆ ನಿಮಗೆ ಸಾಧಾರಣ 25 ರಿಂದ 30 ಕೆ ಜಿ ಆರಾಮಾಗಿ 6 ವರ್ಷಕ್ಕೆ ನೀವು ಪಡಿಬೋದಾಗಿರುತ್ತೆ. ರಾಂಬುಟಾನ್ ಆಗಿರ್ಬೋದು, ಯಾವುದೇ ಬೆಳೆದಲ್ಲಿ ನಾವು ಈ ಹಣ್ಣು ಯಾವಾಗ ಕಾಯಿ ಕಚ್ಚಲಿಕ್ಕೆ ಸ್ಟಾರ್ಟ್ ಆಗುತ್ತೋ ಆ ಟೈಮಲ್ಲಿ ನಾವು ಈ ನೆಟ್ಟನ್ನ ಬೆಳೆಸಲೇಬೇಕಾಗುತ್ತೆ. ರೈತ ನಮ್ಮ ತಾಯಿಯಂತೆ ಅವನ ಆಸ್ತಿ ನೇಗಿಲು. ಈಗ ಇತ್ತೀಚಿನ ದಿನಗಳಲ್ಲಿ ನಿಮಗೆಲ್ಲ ಗೊತ್ತಿರಾಗೆ ರಾಂಬುಟಾನ್ ಒಂದು ವಿದೇಶಿ ಹಣ್ಣು. ಇದು ಮಲೇಷ್ಯಾ ದೇಶದ ಹಣ್ಣಾಗಿದ್ದು ಮಲಯನ್ ಆರ್ಚಿಪಿಲಾಗೋ ಅಂತ ಆ ಕಡೆಯಿಂದ ಬಂದು ಈಗ ನಮ್ಮ ಭಾರತಕ್ಕೆ ಬಂದು ಇಲ್ಲಿ ಕೂಡ ಬಹಳಷ್ಟು ಪ್ರಸಿದ್ಧಿಯಾಗಿದೆ. ಇದನ್ನು ನಮ್ಮ ದೇಶದಲ್ಲಿ ಅಂತ ಹೇಳೋದಾದರೆ ಹೆಚ್ಚಾಗಿ ಕೇರಳ ಮತ್ತು ಕರ್ನಾಟಕದಲ್ಲಿ ಹೆಚ್ಚಾಗಿ ಬೆಳಿತೀವಿ. ಕರ್ನಾಟಕ ಮತ್ತು ಕೇರಳದಲ್ಲೂ ಕೂಡ ಕರ್ನಾಟಕದಲ್ಲಂದರೆ ಕೆಲವು ಪ್ರದೇಶಗಳಲ್ಲಿ ದಕ್ಷಿಣ ಕನ್ನಡದಲ್ಲಿ ಹೆಚ್ಚಾಗಿ ಬೆಳೀತಾರೆ ಮತ್ತು ನಮ್ಮ ಕೊಡಗಿನಲ್ಲಿ ಸಹ ಕೆಲವು ಜಾಗಗಳಲ್ಲಿ ಬೆಳೆಯಲಾಗ್ತಿದೆ. ಇದು ಭಾಳಷ್ಟು ಹೈ ವ್ಯಾಲ್ಯೂ ಕ್ರಾಪ್ ಅಂತ ಹೇಳ್ಬೋದು, ಭಾಳಷ್ಟು ಬೇಡಿಕೆ ಇರುವಂಥ ಹಣ್ಣು. ಇದಕ್ಕೆ ಸಾಧಾರಣ ನಮಗೆ ಮಾರ್ಕೆಟಲ್ಲಿ ನೀವು ನೋಡೋದಾದರೆ 300 ರೂಪಾಯಿ 250 ರೂಪಾಯಿ ಸಾಧಾರಣ ಅಷ್ಟು ಮಾರ್ತಿರ್ತಾರೆ. ಬಟ್ ರೈತರಿಗೆ ಫಾರ್ಮ್ ಗೇಟ್ ಪ್ರೈಸ್ ಅಂತ ಹೇಳೋದಾದರೆ ನಾವು ಸಾಧಾರಣ 120 ರಿಂದ 150 ರೂಪಾಯಿ ಆರಾಮಾಗಿ ರೈತರಿಗೆ ತೋಟದಲ್ಲೇ ಕೊಟ್ಟು ತಗೊಂಡೋಗುವಂಥ ಪರಿಸ್ಥಿತಿ ಇದೆ. ಅದೇ ಮತ್ತು ಇಳುವರಿ ಕೂಡ ಭಾಳಷ್ಟು ಚೆನ್ನಾಗಿ ಬರುತ್ತೆ ಇದರಲ್ಲಿ. ಒಂದು ನಿಮಗೆ ಸಾಧಾರಣ 6 ವರ್ಷದ ಗಿಡದಲ್ಲಿ ನೀವು ಕಸಿ ಮಾಡಿದ ಗಿಡ ಬೆಳೆಸಿದ್ದೆ ಆದರೆ ನಿಮಗೆ ಸಾಧಾರಣ 25 ರಿಂದ 30 ಕೆ ಜಿ ಆರಾಮಾಗಿ 6 ವರ್ಷಕ್ಕೆ ನೀವು ಪಡಿಬೋದಾಗಿರುತ್ತೆ. ಹಾಗೆ ಮತ್ತು ಇದನ್ನು ಎಲ್ಲೆಲ್ಲೆಲ್ಲ ಬೆಳೀತಾರೆ ಅಂದರೆ ಉಷ್ಣಾಂಶ, ಇದು ನಮಗೆ ಹ್ಯುಮಿಡಿಟಿ ಅಂತ ಏನು ಹೇಳ್ತೀವಿ, ಈ ಹ್ಯುಮಿಡಿಟಿ ಹೆಚ್ಚಾಗಿರೋ ಪ್ರದೇಶದಲ್ಲಿ ಚೆನ್ನಾಗಿ ಬರುತ್ತೆ. ಈಗ ನಮ್ಮ ಕೊಡಗಿನ ಪ್ರದೇಶಕ್ಕಿಂತ ನೀವು ದಕ್ಷಿಣ ಕನ್ನಡ ಸುಳ್ಯ ಮತ್ತು ಪುತ್ತೂರು ಮೂಡುಬಿದ್ರೆ ಈ ಪ್ರದೇಶಗಳಲ್ಲಿ ಇನ್ನೂ ಫಾಸ್ಟ್ ಇಲ್ಲಿ ಬರೋ ಗಿಡ ಬೆಳವಣಿಗೆ ಇಲ್ಲಿಗಿಂತ ಅಲ್ಲಿ ಅತಿ ವೇಗವಾಗಿ ಗಿಡ ಬೆಳೆಯುತ್ತೆ. ಆ ಪ್ರದೇಶಗಳು ಭಾಳ ಸೂಕ್ತ. ಮತ್ತು ಕೊಡಗಿನ ಪ್ರದೇಶ ಕೂಡ ನೋಡಿ, ಈಗ ನಮ್ಮಲ್ಲಿ ಈಗ ನಾವು ಚಟ್ಟಳ್ಳಿ ಫಾರ್ಮಲ್ಲಿ ನೀವು ನೋಡೋದಾದರೆ ಈಗ ನೋಡಿ ಇವೆಲ್ಲ ಅದೇ ಕೆಲವೊಂದು ಗಿಡಗಳಲ್ಲಿ ನಿಮ್ಗೆ 25-30 ಕೆ ಜಿ ಸಾಧಾರಣ ಆರಾಮಾಗಿ ಸಿಗುತ್ತೆ. ಇನ್ನೂ ಕೆಲವು ದೊಡ್ಡ ಮರಗಳಿದ್ದಾವೆ, ಒಂದು 10-15 ವರ್ಷದ್ದು, ಅದರಲ್ಲಿ ನಿಮಗೆ 100-150 ಕೆ ಜಿಯಷ್ಟು ನಾವು ಈ ವರ್ಷ ಹಾರ್ವೆಸ್ಟ್ ಮಾಡಿದ್ದೇವೆ. ಈಗ ಮತ್ತು ನಮ್ಮ ಸಂಸ್ಥೆಯಲ್ಲಿ ಇವೆಲ್ಲ ಜರ್ಮ್ಪ್ಲಾಸಮ್ಸ್, ನಾವು ಈಗ ಬೇರೆ ಬೇರೆ ಕಡೆಯಿಂದ ನಾವು ಗಿಡಗಳನ್ನು ಅಂದರೆ ತಂದು ಕೇರಳ ತಮಿಳ್ನಾಡು ಆ ಕಡೆ ಎಲ್ಲ ಕಲೆಕ್ಟ್ ಮಾಡಿ ಇಲ್ಲಿ ತಂದು ಎವಾಲ್ಯೂಯೇಟ್ ಮಾಡ್ತೇವೆ. ನಮ್ಮಲ್ಲಿ ಸೀಡ್ಲಿಂಗ್ ಪಾಪ್ಯುಲೇಷನ್ ಒಂದು 260ಕ್ಕೂ ಹೆಚ್ಚು ಸೀಡ್ಲಿಂಗ್ ಪಾಪ್ಯುಲೇಷನ್ ಇದೆ. ಇದರಲ್ಲಿ ನಾವು ಆಲ್ರೆಡಿ ಒಂದು 2 ತಳಿಗಳನ್ನು ಬಿಡುಗಡೆ ಮಾಡಿದ್ದೇವೆ. ಆಯ್ಕೆ ಮಾಡಿ ತುಂಬ ಇಳುವರಿ ಚೆನ್ನಾಗಿ ಬರುವಂಥದ್ದು, ಕ್ವಾಲಿಟಿ ಚೆನ್ನಾಗಿ ಬರುವಂಥದ್ದನ್ನು 2 ತಳಿಗಳನ್ನು ಐಡೆಂಟಿಫೈ ಮಾಡಿದೆ. ಒಂದು ಅರ್ಕ ಕೂರ್ಗ್ ಅರುಣ್ ಅಂತ, ಇನ್ನೊಂದು ಅರ್ಕ ಕೂರ್ಗ್ ಪೀತಬ್ ಅಂತ. ಒಂದು ಹಳದಿ ಬಣ್ಣದ ತಳಿ, ಇನ್ನೊಂದು ಕೆಂಪು ಬಣ್ಣದ ತಳಿ. ಇದರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು 2 ಥರ ಇರ್ತವೆ, ಒಂದು ಹಳದಿ ಬಣ್ಣದಿರ್ತದೆ, ಇನ್ನೊಂದು ಕೆಲವು ತಳಿಗಳು ರೆಡ್ ಕಲರ್ದು ಇದ್ದಾವೆ. ಓಕೆ, ಈ ಥರ ತಳಿ ಬರುತ್ತೆ. ಅರ್ಕ ಅರುಣದ ವಿಶೇಷತೆ ಏನಂದರೆ ಅದರಲ್ಲಿ ನಿಮಗೆ ಸಾಧಾರಣ ಒಂದು ಫ್ರೂಟ್ಗೆ 40-45 ಗ್ರಾಮ್ ತೂಕ ಇರುತ್ತೆ. ಮತ್ತು ಎರಡು ತಳಿಗಳಲ್ಲೂ ವಿಶೇಷತೆ ಏನಂದರೆ ಸಿಪ್ಪೆ ಇದರಲ್ಲಿ ರಾಂಬುಟಾನಲ್ಲಿ ಏನಾಗುತ್ತೆ, ಹಣ್ಣು ಕಾಯಿಗೆ ಬೀಜಕ್ಕೆ ಸಿಪ್ಪೆ ಇದು ತಿರುಳು ಅಂಟ್ಕೊಬಿಟ್ಟಿರುತ್ತೆ, ಸರಿಯಾಗಿ ಬಿಟ್ಟು ಬರೋದಿಲ್ಲ, ಅದೊಂದು ಕ್ಯಾರೆಕ್ಟರ್ ಇರುತ್ತೆ. ಈ ಎರಡು ತಳಿಗಳಲ್ಲೂ ಕೂಡ ಆ ಸಮಸ್ಯೆ ಇಲ್ಲ, ನಿಮ್ಮ ತಿರುಳು ಈಸಿಯಾಗಿ ಹೊರಬರುತ್ತೆ ಬೀಜದಿಂದ. ಹಾಗಾಗಿ ಇದನ್ನು ಆರಾಮಾಗಿ ಆಯ್ಕೆ ಮಾಡ್ಕೋಬೋದು. ಮತ್ತು ಈ ಪೀತಬ್ಬು ಹಳದಿ ಬಣ್ಣದ್ದು, ಮತ್ತು ಅದರದ್ದು ಫ್ರೂಟ್ ಸೈಜ್ ಏನು ಹೇಳ್ತೀವಿ ಅದು ಸ್ವಲ್ಪ ಕಡಿಮೆ ಇರುತ್ತೆ, 25-30 ಗ್ರಾಮ್ ಒಂದು ಫ್ರೂಟ್ಗೆ ಬರುತ್ತೆ. ಹಾಗಾಗಿ ಇವೆರಡನ್ನೂ ಸಹ ನಾವು ಬೆಳಿಬೋದಾಗುತ್ತೆ. ಇದು ಪೀತಬ್ಬು ಸ್ವಲ್ಪ ಮಿಡ್ ಸೀಸನ್ ವೆರೈಟಿ, ಅಕ್ಟೋಬರ್ಗೆ ಹಾರ್ವೆಸ್ಟ್ ಬರುತ್ತೆ. ಬಟ್ ನಮ್ಮದು ಅರುಣ್ ಸ್ವಲ್ಪ ಬೇಗ ಸೆಪ್ಟೆಂಬರಿಂದನೇ ಸ್ಟಾರ್ಟ್ ಆಗಿ 15 ಅಕ್ಟೋಬರ್ ಎಲ್ಲ ಮುಗಿದೋಗಿರುತ್ತೆ. ಸರ್, ನಿಮ್ಮಲ್ಲಿ ಗಿಡ ಸಿಗ್ತಾ ಇದೆಯಾ? ಇದು ನಮ್ಮಲ್ಲಿ ಈಗ ಏನು ಸಮಸ್ಯೆ ಆಗ್ತಿದೆ ಅಂದರೆ ಇಲ್ಲಿ ಗಿಡ ಮಲ್ಟಿಪ್ಲಿಕೇಶನ್ ಬಡ್ಡಿಂಗ್ ಮೆಥಡಲ್ಲಿ ಮಲ್ಟಿಪ್ಲೈ ಮಾಡ್ತಾರೆ ಜನರಲಿ. ಬಟ್ ಏನು ಸಮಸ್ಯೆ ರಾಂಬುಟಾನಲ್ಲಿ ಅಂದರೆ ಇಲ್ಲಿ ನಮ್ಮಲ್ಲಿ ಸಕ್ಸಸ್ ಬರ್ತಿಲ್ಲ.
ಅದಕ್ಕೆ ಹ್ಯುಮಿಡಿಟಿ ಜಾಸ್ತಿ ಇರಬೇಕು. ಅದೇ ನೀವು ಕೇರಳ ಪುತ್ತೂರು ಕಡೆ ಹೋದಾಗ ಜಾಸ್ತಿ ಸಕ್ಸಸ್ ಬರುತ್ತೆ. ಹಾಗಾಗಿ ಈಗ ನಾವು ಬೇರೆ ಬೇರೆ ವಿಧಾನದಲ್ಲಿ ಈಗ ಟ್ರೈ ಮಾಡ್ತಾ ಇದ್ದೇವೆ ಮಲ್ಟಿಪ್ಲೈ ಮಾಡಲಿಕ್ಕೆ. ಮತ್ತು ನಾವೀಗ ಕೇರಳ ಅವ್ರ ಜೊತೆನೂ ಮಾತಾಡಿ ಟೈ ಅಪ್ ಮಾಡಿ ಅವ್ರಿಗೆ ನಾವು ಸೈನ್ ಕೊಟ್ಟು ಕಳಿಸಿ ಅಲ್ಲಿ ಮಲ್ಟಿಪ್ಲೈ ಮಾಡಿಸಿ ಇಲ್ಲಿಗೆ ತಂದು ಮತ್ತೆ ಮಾರೋ ಥರ ವ್ಯವಸ್ಥೆಗೂ ಸ್ವಲ್ಪ ಈಗ ಮುಂದಾಗಿದ್ದೇವೆ. ಮುಂದಿನ ದಿನಗಳಲ್ಲಿ ಖಂಡಿತ ನಾವು ಮಲ್ಟಿಪ್ಲೈ ಮಾಡಿ ರೈತರಿಗೆ ಕೊಡಲಿಕ್ಕೆ ಮಾಡ್ತೇವೆ. ಬಟ್ ಸ್ವಲ್ಪ ಸಮಯ ತಗೊಳುತ್ತೆ ಅದು. ಸರ್, ಒಂದು ಗಿಡಕ್ಕೆ ಗ್ರಾಫ್ಟಿಂಗ್ ಗಿಡಕ್ಕೆ ಎಷ್ಟಿರುತ್ತೆ ಸರ್? ಹೊರಗಡೆ ಈಗ ನೋಡಿ, ಹೊರಗಡೆಯಲ್ಲಿ ಇನ್ನೂ ತಳಿಗಳು ಹೆಚ್ಚಾಗಿದ್ದಾವೆ. ನಾನು ಹೇಳಿದಾಗ ಬರೀ ಈಗ ನಮ್ಮ ತಳಿಗಳಿದೆ, ಅರುಣ್ ಕೀತ ಬಂತ. ಈಗ ಹೊರಗಡೆ ನೋಡೋದಾದ್ರೆ ನಿಮಗೆ N18 ಅಂತ ತಳಿ ಇದೆ, ಮತ್ತು ರ್ಯಾಂಗ್ರೈನ್ ಅಂತ ತಳಿ ಇದೆ, E35 ಅಂತ ಇದೆ. ಭಾಳಷ್ಟು ತಳಿಗಳಿದ್ದಾವೆ ನಿಮಗೆ. ಹಾಗಾಗಿ ಈಗ ಹೊರಗಡೆ ಎಲ್ಲ ಸ್ವಲ್ಪ ನಡೀತಿರೋದಂದರೆ ನಿಮಗೆ ತಳಿಗಳ N18 ತುಂಬ ಇತ್ತು ಮುಂಚೆ. ಈಗ ರ್ಯಾಂಗ್ರೈನ್ ಬರ್ತಿದೆ, ಸ್ಕೂಲ್ ಬಾಯ್ ಅಂತ ಇದೆ, ಭಾಳಷ್ಟು ತಳಿಗಳಿದ್ದಾವೆ ಹೊರಗಡೆ ಎಲ್ಲ. ಅವರು ಎಷ್ಟು ಅಲ್ಲಿ ಕೂಡ ರಾಂಬುಟಾನಲ್ಲಿ ಹೊರಗಡೆನೂ 60% 65% ಅಷ್ಟೇ ಸಕ್ಸಸ್ ಬರ್ತಿದೆ. ಈಗ ಬೇರೆ, ಈಗ ನಾವು ಬೆಣ್ಣೆಹಣ್ಣು ತಗೊಳ್ಳಿ, ಈಗ ನಮ್ಮಲ್ಲಿ ವರ್ಷಕ್ಕೆ ನಾವು 30-40 ಸಾವಿರ ಮಾಡಿ ಕಳಿಸ್ತೇವೆ, ನಮ್ಗೆ ಸಕ್ಸಸ್ಸು 85-90% ಇದೆ. ಬಟ್ ಈ ರಾಂಬುಟಾನಲ್ಲಿ ಆ ಥರ ಆಗ್ತಿಲ್ಲ, ಹೊರಗಡೆ ಕೂಡ 60% ಬರ್ತಿದೆ. ಇಲ್ಲಿ ನಮ್ಮಲ್ಲಿ ಮಾಡೋಕ್ಕೆ ಹೋದಾಗ ನಮ್ಗೆ 5% 10% ಭಾಳಷ್ಟು ಸಕ್ಸಸ್ ರೇಟ್ ಕಡಿಮೆ ಇದೆ. ಸರ್, ಈ ಗ್ರಾಫ್ಟಿಂಗ್ ಪ್ಲಾಂಟ್ ಒಳ್ಳೇದು ಅಥವಾ ಸೀಡ್ಲಿಂಗ್ ಪ್ಲಾಂಟ್ ಒಳ್ಳೇದು? ಗ್ರಾಫ್ಟೆಡ್ ಪ್ಲಾಂಟ್ಸ್ ಒಳ್ಳೇದು, ಬೇಗ ನಿಮ್ಗೆ ಇಳುವರಿಗೆ ಬರುತ್ತೆ. ಈ ಸೀಡ್ಲಿಂಗ್ಸ್ ಆದರೆ ಟೈಮ್ ತಗೊಳ್ತೆ. ಮತ್ತು ಇದರಲ್ಲಿ ಇದನ್ನು ಡಯೇಷಿಯಸ್ ಪ್ಲಾಂಟ್ ಅಂತ ಹೇಳ್ತೀವಿ, ಹೆಣ್ಣು ಗಂಡು ಗಿಡ ಬೇರೆ ಬೇರೆ ಇರುತ್ತೆ. ನೀವೇನು ಬೀಜದಿಂದ ಮಾಡಿದ ಗಿಡ ಬಳಸಿದ್ರೆ ಏನಾಗುತ್ತಂದ್ರೆ, ನೀವು 100 ಗಿಡ ಬೀಜ ಹಾಕಿದ್ರೆ 100ರಲ್ಲಿ 40 ಗಂಡು ಗಿಡ ಬಂದುಬಿಡುತ್ತೆ, ಗಂಡು ಹೆಣ್ಣು ಬೇರೆ ಬೇರೆ ಬರುತ್ತೆ. ಹಾಗಾಗಿ ಆದಷ್ಟು ನೀವು ಕಸಿ ಮಾಡಿದ ಗಿಡನೇ ಬಳಸಬೇಕು. ಈಗ ಅದರಲ್ಲಿ ಗಂಡು ಹೆಣ್ಣು ಅಂತ ಹೇಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಆಗಲ್ಲ, ಹಾಗಾಗಿ ನಾವು ಕಸಿ ಮಾಡಿದ ಗಿಡನೇ ಬಳಸಬೇಕು. ಕಸಿ ಮಾಡಿದ ಗಿಡದಲ್ಲಾದ್ರೆ ಅವರು ಹೆಣ್ಣು ಗಿಡದಿಂದ ಸಯಾನ್ ತೆಗೆದಿರ್ತಾರೆ, ಹರ್ಮೋಪ್ರೈಟ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಕರ್ನಾಟಕದಲ್ಲಿ ಸೂಕ್ತವಾದ ಸ್ಥಳ ಮಂಗಳೂರು. ಮಂಗಳೂರು ಆ ಏರಿಯಾ ಬಹಳ ಸೂಕ್ತ. ನಮ್ಮ ಕೊಡಗಿನಲ್ಲಿ ಕೂಡ ಈ ಪ್ರದೇಶದಲ್ಲಿ ಬೆಳೆಯೋದು ಚೆನ್ನಾಗೇ ಬರುತ್ತೆ. ತುಂಬಾ ಬಿಸಿಲು ಇರೋ ಕಡೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅದು ಹೇಗೆ, ಟೆಂಪರೇಚರ್ ಎಷ್ಟು ಡಿಗ್ರಿ? ಟೆಂಪರೇಚರ್ ನಿಮಗೆ ಸಾಧಾರಣ ನೋಡಿ, ನಮ್ಮ ಟೆಂಪರೇಚರ್ 35 ಡಿಗ್ರಿ ವರೆಗೂ ಸಾಧಾರಣ ಚೆನ್ನಾಗಿ ಬರುತ್ತೆ. ಇದು ಯಾವ ತಳಿ ಸರ್? ಇದು ಇವೆಲ್ಲ ಸೀಡ್ಲಿಂಗ್ಸ್. ಸೀಡ್ಲಿಂಗ್ಸ್ ಬೇರೆ ಬೇರೆ ಸೀಡ್ಲಿಂಗ್ಸ್ ಇದೆ. ಹಣ್ಣಿನ ಗಾತ್ರ ಮತ್ತೆ ಅವ್ರ ಶೆಲ್ಫ್ ಲೈಫು ಮತ್ತೆ ರುಚಿ, ಕೆಲವೊಂದು ಹುಳಿ ಇರ್ತವೆ, ಕೆಲವೊಂದು ಸ್ವೀಟ್ ಇರ್ತವೆ. ಯಾವ್ದು ಸಿಹಿ ಇರುತ್ತೋ ಮತ್ತೆ ಯಾವ್ದು ಗಾತ್ರ ಚೆನ್ನಾಗಿದೆ ಮತ್ತೆ ಯಾವ್ದು ಬೀಜದಿಂದ ಸಿಪ್ಪೆ ಸಪರೇಟ್ ಆಗುತ್ತೋ ಈಸಿಯಾಗಿ, ಆ ತರದನ್ನ ಐಡೆಂಟಿಫೈ ಮಾಡಿ ಯಾವ್ದು ಇಳುವರಿ ಜಾಸ್ತಿ ಕೊಡುತ್ತೋ ಪ್ರತಿ ವರ್ಷನು ಇಳುವರಿ ಕೊಡಬೇಕು. ಈ ತರದ್ದೆಲ್ಲನ್ನ ಕ್ಯಾರೆಕ್ಟರ್ಸ್ ಮೈಂಡ್ ಅಲ್ಲಿ ಇಟ್ಕೊಂಡು ನಾವು ಅದನ್ನ ಆಯ್ಕೆ ಮಾಡ್ತಿರೋದು. ಈಗ 2 ತಳಿ ಆಯ್ಕೆ ಮಾಡಿದೀವಿ, ಇನ್ನೂ 1-2 ತಳಿಗಳನ್ನ ನಾವು ಇದರಲ್ಲಿ ಒಳ್ಳೆ ಒಳ್ಳೆ ತಳಿಗಳನ್ನ ಆಯ್ಕೆ ಮಾಡೋ ಆಪ್ಷನ್ಸ್ ಇದೆ. ಹೆಚ್ಚಾಗಿ ಸಮಸ್ಯೆ ಇದ್ದೇ ಇದೆ, ಏನು ಪಕ್ಷಿಗಳದು ಬಾವಲಿಗಳು ಕಾಟ ಹೆಚ್ಚಾಗಿರುತ್ತೆ, ರೈತರಿಗೆ ಬಹಳ ನಷ್ಟ ಉಂಟು ಮಾಡ್ತವೆ. ಹಾಗಾಗಿ ನಾವು ಈ ಬೆಳೆಗಳು, ಈಗ ಲಿಚ್ಚಿ ಆಗಿರ್ಬೋದು, ರಾಂಬುಟನ್ ಆಗಿರ್ಬೋದು, ಯಾವುದೇ ಬೆಳೆದಲ್ಲಿ ನಾವು ಈ ಹಣ್ಣು ಯಾವಾಗ ಕಾಯಿ ಕಚ್ಚಲಿಕ್ಕೆ ಸ್ಟಾರ್ಟ್ ಆಗುತ್ತೋ ಆ ಟೈಮಲ್ಲಿ ನಾವು ಈ ನೆಟ್ನ ಬಳಸಲೇಬೇಕಾಗುತ್ತೆ. ನಾವು ಈ ಸ್ಟೈಲಲ್ಲಿ ಆದರೂ ಹಾಕ್ಬೋದು, ಇಲ್ಲ ನಮ್ಮದು 1 ಎಕರೆ ಇತ್ತು ಅಂದರೆ ನಾವು ಬೇಕಾದ್ರೆ ನೆಟ್ ಹೌಸ್ ಥರ ಮಾಡಿಬಿಟ್ಟು ಒಂದೇ ಸರಿ ಪರ್ಮನೆಂಟಾಗಿ ಮಾಡ್ಕೋಬೋದು. ಈ ನೆಟ್ಟೆಲ್ಲ ಒಂದು ಸತಿ ನೀವು ಬಳಸಿದ್ರೆ ನಿಮಗೆ ಫಿಶ್ ನೆಟ್ ಅಂತ ಸಿಗ್ತದೆ ಹಳೇದು, ನಿಮಗೆ ಅದು ಸಾಧಾರಣ 130 ರೂಪಾಯಿ ಕೆ ಜಿ ಇರುತ್ತೆ. 1 ವರ್ಷ ನೀವು ಪರ್ಚೇಸ್ ಮಾಡೋದಂದರೆ ನೀವು 5 ವರ್ಷ ಅದನ್ನ ಬಳಕೆ ಮಾಡ್ಬೋದು, ನಿಮಗೇನು ಅದು ಭಾಳಷ್ಟು ಏನಾಗೋದಿಲ್ಲ. ನಿಮ್ಗೆ ಮ್ಯಾಕ್ಸಿಮಮ್ ಒಂದು 5 ಕೆ ಜಿ ಒಂದು ಗಿಡಕ್ಕೆ ಬೀಳ್ಬೋದು. 5 ಕೆ ಜಿ ಅಂದರೆ ನಿಮ್ಗೆ 550 ರೂಪಾಯಿ ಆಗುತ್ತೆ. ನಿಮ್ಗೆ ಬರೀ 2 ಕೆ ಜಿಯಿಂದ 3 ಕೆ ಜಿ ಹಣ್ಣು ಕೊಟ್ಟರೆ ಸಾಕು, ನಿಮಗೆ 5 ವರ್ಷ ಅದು ಇದು ಮಾಡುತ್ತೆ. ಇದು ಹಣ್ಣು ಸಂರಕ್ಷಣೆ ಮಾಡೋಕ್ಕೋಸ್ಕರ ಸರ್? ಗಿಡಕ್ಕೇನು ತೊಂದರೆ ಇಲ್ಲ, ಗಿಡಕ್ಕೇನು ತೊಂದರೆ ಇಲ್ಲ, ಹಣ್ಣನ್ನು ನಾವು ಕಾಪಾಡ್ಕೊಳ್ಳಿಕ್ಕೆ ಅಷ್ಟೇ.